ಸಾಮ್ ಆಲ್ರೆಡಿ ಮುಗಿಸಿ ಸಾಮ್ ದಿ ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಕೊಟ್ಟದ್ದು ಮತ್ತು ನೋಟ್ಸ್ನು ಪ್ರೊವೈಡ್ ಮಾಡಿದ್ದೀನಿ. ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಇನ್ನೊಂದು ಸಲ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿದೆ. ಸೊ ವಿಲ್ ಸ್ಟಾರ್ಟ್ ಅ ಚಾಪ್ಟರ್ ಅಂಡ್ ದ ನೇಮ್ ಆಫ್ ದ ಚಾಪ್ಟರ್ ಈಸ್ ಹೀಟ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಚಾಪ್ಟರ್. ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು. ಬೇಸಿಕಲಿ ಎವ್ರಿ ಇಯರ್ ಬಂದಿಲ್ಲ, ಬಟ್ ಲಾಸ್ಟ್ ಇಯರ್ ಕೇಳಿದ್ರೆ ಬೆಂಗಳೂರು ಸಿಟಿಗೆ ಒಂದು ಕ್ವಶನ್ ಇದೆಯೋ, ಕನ್ವರ್ಷನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ ಕೇಳಿದ್ರೆ ಕನ್ವರ್ಷನ್ ಮೇಲೆ ಒಂದು ಕ್ವಶನ್ ಕೇಳಿದ್ರು. ಓಕೆ, ಸೊ ಹೀಟ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಿಮ್ಗೆ ಕೇಳಿದ್ರೆ ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ವಾಟ್ ಇಸ್ ದ ಫಸ್ಟ್ ಒನ್? ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ವಾಟ್ ಈಸ್ ಅ ಪ್ರೈಮರಿ ಸೋರ್ಸ್ ಆಫ್ ಹೀಟ್ ಅಂದ್ರೆ ಏನು? ಅತ್ಯಂತ ಫಂಡಮೆಂಟಲ್ ಬೇಸಿಕ್ ಸೋರ್ಸ್ ಯಾವುದು? ಫಂಡಮೆಂಟಲ್ ಸೋರ್ಸ್ ಯಾವುದು? ಇದಂತ ಹೀಟ್ ಏನು ಹೇಳಿದ್ರು? ಸನ್. ಸನ್ ಈಸ್ ಅ ಬೇಸಿಕ್ ಆರ್ ಯು ಕ್ಯಾನ್ ಸೇ ಪ್ರೈಮರಿ ಸೋರ್ಸ್ ಆಫ್ ಹೀಟ್. ಉಷ್ಣದ ಒಂದೇನಪ್ಪ ಅಂದ್ರೆ ಎಕ್ದಮ್ ಬೇಸಿಕ್ ಮಾನೇನಂದ್ರೆ ಅದು ಸನ್. ಸೊ ನೆಕ್ಸ್ಟ್ ಏನಂದ್ರೆ ಈ ಹೀಟ್ ಒಳಗೆ ನಾವೇನು ಕನ್ಕ್ಲೂಡ್ ಮಾಡ್ಬೋದಪ್ಪ ಅಂದ್ರೆ ಟೆಂಪ್ರೇಚರ್ನ ಕನ್ಕ್ಲೂಡ್ ಮಾಡ್ಬೋದು. ಹೀಟ್ ಅಂದ್ರೆ ಬೇರೆ ಮತ್ತೆ ಟೆಂಪ್ರೇಚರ್ ಅಂದ್ರೆ ಬೇರೆ. ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂಡ್ ವೇರ್ ಈಸ್ ಅ ಟೆಂಪ್ರೇಚರ್ ಈಸ್ ಅ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಸೊ ರಿಪೀಟ್ ಆಗ್ತೀನಿ, ವಾಟ್ ಈಸ್ ಹೀಟ್? ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ವಾಟ್ ಈಸ್ ಹೀಟ್? ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಪ್ರೈಮರಿ ಸೋರ್ಸ್ ಆಫ್ ಸನ್ ಹೀಟ್ ಈಸ್ ಸನ್. ಅಂಡ್ ವಾಟ್ ಈಸ್ ಟೆಂಪ್ರೇಚರ್? ಟೆಂಪ್ರೇಚರ್ ಈಸ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಎಷ್ಟು ಹಾಟ್ ಅದ, ಎಷ್ಟು ಕೋಲ್ಡ್ ಅದ ತಿಳಿದಲ್ಲಪ್ಪ ಅಂದ್ರೆ ಟೆಂಪ್ರೇಚರ್ ಟೋಟಲ್ ಎಷ್ಟು ಹಾಟ್ನೆಸ್ ಅದ ಅದು ಏನ್ರಿ? ಟೋಟಲ್ ಅಮೌಂಟ್ ಆಫ್ ಹೀಟ್ ಆರ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ ನಾವು, ಅದೇನ್ರಿ? ಹೀಟ್. ಸೊ ನಿಮ್ಗೆ ಗೊತ್ತಿರಲಿ ಎರಡು ಬೇರೆ ಬೇರೆ, ಹೀಟ್ ಅಂದ್ರೆ ಬೇರೆ, ಟೆಂಪ್ರೇಚರ್ ಅಂದ್ರೆ ಬೇರೆ. ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂಡ್ ಟೆಂಪ್ರೇಚರ್ ಇಸ್ ಅ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ಸೊ ಯಾವುದೇ ವಿಡಿಯೋ ಯಾವುದೇ ಪಾಯಿಂಟ್ ಒಳಗೆ ನಿಮ್ಗೆ ಅನ್ನಿಸ್ತಿದ್ರು ಇದು ಪಾಠ ತಿಳಿದಿಲ್ಲ ಅಂದ್ರೆ ಏನು ಮಾಡ್ಬೋದು? ನೀವು ರಿವೈಸ್ ಮಾಡ್ಬೋದು. ರಿವೈಂಡ್ ಮಾಡಿ ವಿಡಿಯೋ ಮತ್ತೆ ನೋಡ್ರಿ, ರಿವೈಂಡ್ ಮಾಡಿ ನೋಡ್ರಿ ಮತ್ತೆ ಸ್ವಲ್ಪ ಗ್ಯಾರಂಟಿ ತೆಗಿತು. ಸೊ ಇನ್ನೊಂದೇನಂದ್ರೆ ನಾನು ಈಗ ಹೇಳ್ತೀನಿ ಕ್ಲಾಸ್ ಒಳಗೆ ಏನಂತ ಹೇಳಿ, ರಿಪೀಟ್ ಮಾಡ್ತಾರೆ. ಸೊ ನೀವು ರಿಪೀಟ್ ಮಾಡ್ತಿರೋದು ಹೆಂಗೆ? ನಾವು ಕ್ಲಾಸ್ ಒಳಗೆ ಹೇಳ್ತಿದ್ವಿ, ನಿಮ್ಮ ಡ್ರಿಲ್ಲಿಂಗ್ ಮಾಡಿಸ್ತೀವಿ. ನಾನು ಹೇಳ್ತಿದ್ದೆ ನೀವು ಅದನ್ನು ರೆಸ್ಪಾಂಡ್ ಮಾಡಿದ್ರೆ, ಬಟ್ ಈಗ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನೀವು ಇಲ್ಲಿಲ್ಲ. ಬಟ್ ಮನೆಯಲ್ಲ, ಮನೆಗೆ ರಿಪೀಟ್ ಮಾಡೋದು. ಈಗ ನಾನು ಹಂಗೆ ಹೇಳ್ತಿದ್ರೆ ನೀವು ಹಂಗೆ ರೆಸ್ಪಾಂಡ್ ಮಾಡೋದು. ಯಾಕಪ್ಪ ನಿಮ್ಗೆ ಗುರ್ತದ್ರಿ, ನಾವು ಸ್ವಲ್ಪ ಸಬ್ಜೆಕ್ಟ್ ವೀಕ್ ಅಲ್ಲಿ. ನೀವು ಪರ್ಫೆಕ್ಟ್ ಆಗ್ಬೇಕಪ್ಪ ಅಂದ್ರೆ ಏನು ಮಾಡ್ಬೇಕು? ನೀವು ಸ್ವಲ್ಪ ವೀಕ್ ಇದ್ರಿ, ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕು ಏನು ಮಾಡ್ಬೇಕು? ನಾವು ಹೇಳಿದ್ದನ್ನು ರಿಪೀಟ್ ಮಾಡ್ಬೇಕು. ಡ್ರಿಲ್ಲಿಂಗ್ ಇಲ್ಲೂ ಪಾಸಿಬಲ್ ಅದೇ, ಅಲ್ಲಿ ನಿಮ್ಮ ಮನೆಗೆ ಕೊಟ್ಟೆ ಅದನ್ನು ವಾಪಸ್ ರಿಪೀಟ್ ಮಾಡ್ಬೇಕು. ಮನೆಗೆ ಹೋಯ್ತಾರೆ ಒಬ್ಬನೇ ಮಾತಾಡ್ತೀನಿ ನಡೀತದೆ, ನಾವು ಈಗ ಒಬ್ಬರೇ ಮಾತಾಡ್ತೀವಿ. ಸೊ ರಿಪೀಟ್ ಮಾಡೋದು ಬಿಡೋದಿಲ್ಲ. ಸೊ ವಾಟ್ ಈಸ್ ಹೀಟ್? ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಪ್ರೈಮರಿ ಸೋರ್ಸ್ ಆಫ್ ಹೀಟ್ ಈಸ್ ಸನ್. ಪ್ರೈಮರಿ ಸೋರ್ಸ್ ಆಫ್ ಹೀಟ್ ಈಸ್ ಸನ್. ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಟೆಂಪ್ರೇಚರ್ ಈಸ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ವಾಟ್ ಈಸ್ ಟೆಂಪ್ರೇಚರ್? ಹಾಟ್ನೆಸ್ ಆರ್ ಕೋಲ್ಡ್ನೆಸ್. ನೆಕ್ಸ್ಟ್ ಹೀಟ್ ಈಸ್ ಮೇಜರ್ ಜೌ ಕ್ಯಾಲರಿ. ಹೀಟ್ ಈಸ್ ಮೇಜರ್ ಜೌ ಆಸ್ ವೆಲ್ ಆಸ್ ಕ್ಯಾಲರಿ, ವೇರ್ ಆಸ್ ಟೆಂಪರೇಚರ್ ಈಸ್ ಮೇಜರ್ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನ್ ಕೆಲ್ವಿನ್. ಓಕೆ, ಸೆಲ್ಸಿಯಸ್ ಫ್ಯಾರನ್ ಕೆಲ್ವಿನ್. ಒಂದು ಎರಡು ಮೂರು ಇಲ್ಲಿ ನಮಗೆ ಒಂದು ಎರಡು. ಈ ವಾಟ್ ಈಸ್ ಎ ಅಸೈನ್ಮೆಂಟ್ ಆಫ್ ಹೀಟ್? ವಾಟ್ ಈಸ್ ಅಸೈನ್ಮೆಂಟ್ ಆಫ್ ಹೀಟ್? ಅಸೈನ್ಮೆಂಟ್ ಆಫ್ ಹೀಟ್ ಈಸ್ ಜೌ. ಅಸೈನ್ಮೆಂಟ್ ಆಫ್ ಹೀಟ್ ಈಸ್ ಜೌ. ಅಸೈನ್ಮೆಂಟ್ ಆಫ್ ಹೀಟ್ ಈಸ್ ಜೌ. ವೇರ್ ಈಸ್ ಅನದರ್ ಯೂನಿಟ್ ಇನ್ ಹೀಟ್? ಅನ್ನ ಎರಡು ರೀತಿ ಮೆಜರ್ ಮಾಡ್ಬೋದು. ಹ್ಯಾಂಗ? ನಾ ಲೆಂತ್ ನ ಸೆಂಟಿಮೀಟರ್ ಮೆಜರ್ ಮಾಡ್ಬೋದು, ಮತ್ತೆ ಮೆಜರ್ ಮಾಡ್ಬೋದು ಮೀಟರ್ ಮೆಜರ್ ಮಾಡ್ಬೋದು. ಹಂಗೆ ನಮ್ಮ ಅಂದ್ರೆ ಜೌ ಒಳಗೆ ಮತ್ತು ಕೆಳಗಡೆ ಎರಡು ಒಳಗವನ್ನು ಮೆಜರ್ ಮಾಡ್ಬೋದು. ಈಗ ನೀವು ಯೂನಿಟ್ಸ್ ಜೌ ಇಸ್ ಯುನಿಟೆಡ್ ಬೈ ಜೆ ಅಂಡ್ ಕ್ಯಾಲರೀಸ್ ಮೆಜರ್ ಸಿ. ಸೊ ಬಾಕಿ ಇಲ್ಲದಲ್ಲಿ ಮನಸ್ಸಿನ ಬರ್ಕೊಳ್ಬೇಕು.
ಬರ್ಕೊಡಿಂಗ್ ಏನ್ ಟೈಮ್ ಇಲ್ಲ ನೀವು ಬರ್ಕೊಂಡು ಟ್ಯೂಟರ್ ಸರ್ ಅಂತ ಏನ್ ಬಿಟ್ ಹೋಗಿಲ್ಲ ವಿಡಿಯೋ ಪಾಸ್ ಮಾಡ್ಬೋದು ಯಾವುದೇ ಟೈಮ್ ನಿಮ್ಗೆ ಕ್ಲಿಯರ್ ಇರ್ತದೆ ವಿಡಿಯೋ ಪಾಸ್ ಮಾಡ್ರಿ ಬರ್ಕೊಡಿ ಒಂದೆರಡು ಅಷ್ಟು ಆಗ್ಲಿಕ್ಕಪ್ಪ ಅಂದ್ರೆ ನಿಮ್ಗೆ ನೋಟ್ಸ್ ನ ಪ್ರೊವೈಡ್ ಮಾಡ್ಕೊಂಡು ಗ್ರೂಪ್ ಒಳಗೆ ಇದು ಯಾರು ಇದು ಇನ್ನೊಂದು ಹೇಳ್ತೀನಿ ನಿಮ್ಗೆ ಇದು ವಿಡಿಯೋ ಯಾರು ಫಾರ್ವರ್ಡ್ ಮಾಡಿಲ್ಲ ನೀವು ಫೀಸ್ ಪೇಮೆಂಟ್ ಮಾಡಿದ್ರಿ ಅದಕ್ಕೆ ನಿಮ್ ಸಲ ಕ್ಲಾಸ್ ಮಾಡೋದಲ್ಲ ಅದನ್ನ ನೀವು ಯೂಸ್ ಮಾಡ್ತೀವಿ ಇದು ಯಾರಿಗಾರ ನಿಮ್ ಒಬ್ಬ ಫ್ರೆಂಡ್ ಅದನ್ನ ಅವನಿಗೆ ಸೆಪರೇಟ್ ಮಾಡೋದಿಕ್ಕಿಲ್ಲ ತಿಳಿದ್ರೆ ಯಾವುದೇ ಒಂದು ವಿದ್ಯೆ ಇರಲಿ ಆ ವಿದ್ಯೆನ ಗುರುದಕ್ಷಿಣೆ ಕೊಡ್ಲಾರ್ದೆ ಕಲಿತಪ್ಪ ಅಂದ್ರೆ ಅದು ಎಂದು ನಿಮ್ಗೆ ಮುಟ್ಟಂಗಿಲ್ಲ ಅಥವಾ ಹಿಂಗೆ ಹೇಳ್ಬೋದು ಯಾವಾಗ ನಿಮ್ಗೆ ಅದು ಬೇಕಾಗಿರ್ತದ ಅವಾಗ ಅದು ಸಿಗಂಗಿಲ್ಲ ಸೊ ನೀವೆಲ್ಲ ಗುರುದಕ್ಷಿಣೆ ಕೊಟ್ಟಿರಿ ಅದಕ್ಕೆ ನಿಮ್ ಕ್ಲಾಸ್ ಅಂದ್ರೆ ಇದನ್ನ ನಿಮ್ ಫ್ರೆಂಡಿಗೆ ಕಳಿಸಿ ಎಲ್ಲರಿಗೆ ಸೇವ್ ಮಾಡಿ ಇಟ್ಟ ಇದು ನೋಡ್ರಿ ಸೊ ನೀವು ಇಲ್ಲಿ ಬಂದ್ರೆ ಅಷ್ಟು ಕೆಲಸ ಮಾಡ್ರಿ ಸರ್ ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಪಾಯಿಂಟ್ ಈಗ ಕ್ಯಾಲ್ರಿ ಮತ್ತೆ ಜೌಲ್ ಒಳಗೆ ಗೊತ್ತಿರಲಿ ಒನ್ ಕ್ಯಾಲ್ರಿ ಇಸ್ ಈಕ್ವಲ್ ಟು 4.2 ಜೌಲ್ಸ್ ಅಂದ್ರೆ ಒಂದು ಕ್ಯಾಲ್ರಿ ಅಂದ್ರೆ 4.2 ಜೌಲ್ಸ್ ಎರಡು ಕ್ಯಾಲ್ರಿ ಅಂತ ಅಂದ್ರೆ ಎಷ್ಟು 8.4 ಜೌಲ್ಸ್ ಸೊ ಒನ್ ಕ್ಯಾಲ್ರಿ ಇಸ್ ಈಕ್ವಲ್ ಟು ಕ್ಯಾಲ್ರಿ ಇಸ್ ಈಕ್ವಲ್ ಟು 4.2 ಜೌಲ್ಸ್ ಏನಪ್ಪಾ ಅಂದ್ರೆ 2 ಕ್ಯಾಲ್ರಿ ಇಂದ ಗೆಟ್ ಬರ್ತದೆ 3 ಕ್ಯಾಲ್ರಿ ಇಂದ ಗೆಟ್ ಬರ್ತದೆ ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಅದ ಹೀಟ್ ಇಸ್ ಮೇಜರ್ಡ್ ಇನ್ ಜೌಲ್ ಡಿನೋಟೆಡ್ ಬೈ ಜಿ ಹೀಟ್ ಕ್ಯಾನ್ ಬಿ ಮೇಜರ್ಡ್ ಇನ್ ಕ್ಯಾಲ್ರಿ ಡಿನೋಟೆಡ್ ಬೈ ಸಿ ಕನ್ವರ್ಷನ್ ಏನಂದ್ರೆ 1 ಕ್ಯಾಲ್ರಿ ಇಸ್ ಈಕ್ವಲ್ ಟು 4.2 ಜೌಲ್ಸ್ ನೆಕ್ಸ್ಟ್ ಮಾಡ್ ಕಮಿಂಗ್ ಟು ಟೆಂಪರೇಚರ್ ಟೆಂಪರೇಚರ್ ಇಸ್ ಮೇಜರ್ಡ್ ಇನ್ 3 ಯೂನಿಟ್ಸ್ ಮೂರು ಯೂನಿಟ್ ಅವರು ಸೆಲ್ಸಿಯಸ್ ಫ್ಯಾರನ್ಹೈಟ್ ಕೆಲ್ವಿನ್ SI ಅಂತ ಬರೆಯಿರಿ ಏನು ಬರೀಬೇಕು SI ವಾಟ್ ಇಸ್ ಅ SI ಯೂನಿಟ್ ಆಫ್ ಹೀಟ್ ಸಾರಿ SI ಯೂನಿಟ್ ಆಫ್ ಟೆಂಪರೇಚರ್ ಏನಂದ್ರೆ ಕೆಲ್ವಿನ್ ಕೆಲ್ವಿನ್ ಆನ್ಸರ್ ಆಪ್ಷನ್ ಕೊಟ್ಟಿರ್ತಾರೆ ದ ಟೆಂಪರೇಚರ್ ಈಸ್ ಮೇಜರ್ಡ್ ಇನ್ ಕ್ವಶನ್ ಹಿಂಗೆ ಬರ್ತದೆ ಇಷ್ಟೇ ಸಿಂಪಲ್ ಕ್ವಶನ್ಸ್ ಬರ್ತವೆ ಸೊ ಟೆಂಪರೇಚರ್ ಈಸ್ ಮೇಜರ್ಡ್ ಇನ್ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನ್ಹೈಟ್ ಆರ್ ಕೆಲ್ವಿನ್ ಆಪ್ಷನ್ ಏನಿದೆ ಡಿಗ್ರಿ ಸಾರಿ ಓನ್ಲಿ ಕೆಲ್ವಿನ್ ಡಿಗ್ರಿ ಅಂತ ಹೇಳಿ ಕನ್ವರ್ಷನ್ ಫಾರ್ಮುಲಾಸ್ ಅಂದ್ರೆ ನೀವು ಆಲ್ರೆಡಿ ಕೊಟ್ಟಿರೋದು ನೋಡ್ಸ್ ಸಿ ಇಸ್ ಈಕ್ವಲ್ ಟು ಕೆ ಪ್ಲಸ್ 273 ಕೆ ಇಸ್ ಈಕ್ವಲ್ ಟು ಸಿ ಪ್ಲಸ್ 273 ಸಿ ಇಸ್ ಈಕ್ವಲ್ ಟು ಕೆ ಮೈನಸ್ 273 ಓಕೆ ಸೊ ಇದು ಒಂದು ಕನ್ವರ್ಷನ್ ಇದು ಎರಡನೇ ಕನ್ವರ್ಷನ್ ಮೂರನೇ ಕನ್ವರ್ಷನ್ ಏನಂದ್ರೆ ಫ್ಯಾರನ್ಹೈಟ್ ಟು ಸೆಲ್ಸಿಯಸ್ ಎಫ್ ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನ್ಹೈಟ್ ಈಕ್ವಲ್ ಟು 9c/5 ಪ್ಲಸ್ 32 ಇದು ಫಾರ್ಮುಲಾ 5 ಮಾಡಿದ್ರೆ ಇದು ಹೇಳಿದ ನಿಮ್ಮ ಬೆಂಗಳೂರು ಸಿಗುವಾಗ ಇದೇ ಕನ್ವರ್ಷನ್ ಕ್ವಶನ್ ಚೆನ್ನಾಗಿ ಬಹಳ ಡಿಫಿಕಲ್ಟ್ ಇರುತ್ತೆ ಏನು ತಲೆ ಕೋಸನ್ನು ಸಿಗಿಲ್ಲ ಡೈರೆಕ್ಟ್ ಫಾರ್ಮುಲಾ ಹಚ್ಚೋದ್ರಿಂದ ಆನ್ಸರ್ ತೆಗೆದು ಅಷ್ಟೇ ಕೇಳಿದ್ರೆ ಕಾಣಿಲ್ಲ ಸೊ ಡಿಗ್ರಿ ಫ್ಯಾರನ್ಹೈಟ್ ಈಕ್ವಲ್ ಟು 9c/5 ಪ್ಲಸ್ 32 ಅದರಿಂದ ಫ್ಯಾರನ್ಹೈಟ್ ನಿಮ್ಗೆ ಬೇಕಾ ಸಿ ಈಸ್ ಅ ಸೆಲ್ಸಿಯಸ್ ಓಕೆ 32 ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ಸೆಲ್ಸಿಯಸ್ ಕೊಡೋದು ನಿಮ್ಗೆ ಸೆಲ್ಸಿಯಸ್ ಏನಾಗ್ತದೆ ಫ್ಯಾರನ್ಹೈಟ್ ಗೆ ಕವರ್ ಆಗ್ತದೆ ನೆಕ್ಸ್ಟ್ ಏನಂದ್ರೆ ಎಫ್ ಇಸ್ ಈಕ್ವಲ್ ಟು ಓಕೆ ಸರಿ ಸಿ ಇಸ್ ಈಕ್ವಲ್ ಟು ಎಫ್ ಮೈನಸ್ 32 ಇಂಟು ಏನಂದ್ರೆ 9/5 ಇಲ್ಲಿ ಮಾಡಿದ್ರೆ 5/9 ಸಿಂಪಲ್ ಹೆಂಗ್ ನೆನ್ಪಿಡಿದ್ರೆ ಸಿ ಇಸ್ ಈಕ್ವಲ್ ಟು ಕೆ ಮೈನಸ್ 273 ಗಿಂತ ಇಲ್ಲಿ ನೋಡಿ ಕೆ ಇಸ್ ಈಕ್ವಲ್ ಟು ಈಗ ಎ ಬಿ ಸಿ ಡಿ ಒಳಗೆ ಫಸ್ಟ್ ಯಾವ್ದು ಬರ್ತದೆ ಸಿ ಮತ್ತು ಕೆ ಒಳಗೆ ಫಸ್ಟ್ ಬರ್ತದ ಸಿ ಬರ್ತದೆ ಸೊ ಏನ್ರಿ ಕೆ ಇಸ್ ಈಕ್ವಲ್ ಟು ಸಿ ಬಂದಾಗ ಪ್ಲಸ್ ಹೋಗುತ್ತೆ ಏನ್ ಮಾಡಿದ್ರೆ ಸಿ ಬಂದಾಗ ಪ್ಲಸ್ ಹೋಗುತ್ತೆ ಯಾಕೆ ಸಿ ಪಹಲ ಬರ್ತದೆ ಆಮೇಲೆ ಕೆ ಬರ್ತದೆ ಈಗ ಒಂದು ಶಾರ್ಟ್ ಕಟ್ ಅಂದ್ರೆ ಸಿ ಪ್ಲಸ್ 273 ಕೆ ಇದ್ದಾಗ ಮಾಡಿದ್ರೆ ಮೈನಸ್ ಮಾಡೋದು ಸಿ ಇದ್ದಾಗ ಪ್ಲಸ್ ಆದ್ರೆ ಕೆ ಇದ್ದಾಗ ಏನಾಗ್ತದೆ ಕೆ ಇದ್ದಾಗ ಏನಾಗ್ತದೆ ಮೈನಸ್ ಆಗ್ತದೆ ಮೈನಸ್ 273 ಇಲ್ಲ ನೋಡಿ ಎಫ್ ಇಸ್ ಈಕ್ವಲ್ ಟು 9c/5 ಪ್ಲಸ್ 32 ರಿಪೀಟ್ ಮಾಡ್ರಿ ಎಫ್ ಇಸ್ ಈಕ್ವಲ್ ಟು 9c/5 ಪ್ಲಸ್ 32 ರಿಪೀಟ್ ಮಾಡ್ರಿ ಎಫ್ ಇಸ್ ಈಕ್ವಲ್ ಟು 9c/5 ಪ್ಲಸ್ 32 ರಿಪೀಟ್ ಮಾಡೋದಿಲ್ಲ ನೋಡ ಈಗ ಭಾವನೆ ಬೇರೆ ಆಗಿರ್ತಿಲ್ಲ ಈಗ ನಾವು ಹೆಂಗೆ ಕ್ಲಾಸ್ ಇಲ್ಲಿ ತೋರ್ತೀವಿ ಅಷ್ಟೇ ಎಫೆಕ್ಟಿವ್ ಆಗಿ ಕೇಳಿಸ್ಲಿಕ್ಕಿಲ್ಲ ತಿಳಿಯಲಿಕ್ಕಿಲ್ಲ ಬಟ್ ಎಫರ್ಟ್ ಹಾಕೋದು ನೆಸೆಸಿಟಿ ಈಗ ನಿಮ್ಮ ಎಕ್ಸಾಮ್ ಮುಂದೆ ಹೋಗೋ ಚಾನ್ಸ್ ಅನ್ನೋದು ಹೋಗದೇನು ಇರ್ಬೋದು ಕೇಸಸ್ ಕಡಿಮೆ ಆಗುತ್ತಾ ಅಂದ್ರೆ ಕ್ಲಾಸಸ್ ರೀಶೆಡ್ಯೂಲ್ ಆಗ್ತವೆ ಅವಾಗ ನಮಗೆ ಪ್ರಿಪರೇಷನ್ ಟೈಮ್ ಕಡಿಮೆ ಇರ್ತದೆ
ಅವಾಗ ಬಂದಾಗ ನಾವು ಪೂರ ಸ್ಟಾರ್ಟಿಂಗ್ ರಿಪೀಟ್ ಮಾಡ್ತೀವಿ ಬಟ್ ಎವ್ರಿ ವಿಡಿಯೋನು ಅಷ್ಟು ಕೇರ್ಫುಲ್ ನೋಡ್ರಿ ನಾವು ಇಲ್ಲಿಂದೆಲ್ಲ ಇಲ್ಲೇನು ಕ್ಲಾಸ್ ಹೇಳ್ತೀವಿ ಅದೇ ರೀತಿ ಹೇಳಿದ್ರು ಅದೇ ನೋಟ್ಸ್ ಕೊಡ್ತದ ವೀಕ್ಲಿ ಟೆಸ್ಟ್ ಕಂಡಕ್ಟ್ ಆಗ್ತಾವೆ ಓಕೆ ಅಲ್ಲಿ ಏನು ತೊಂದರೆ ಆಗಲ್ಲ ಬಟ್ ನೀವು ಇಲ್ಲಿ ಹೇಳಿದ ಕೆಲಸ ಮಾಡಿ ನಾ ಹೇಳಿದ ರಿಪೀಟ್ ಮಾಡಿ ವಿಡಿಯೋ ಮಾಡೋದ್ರೆ ರಿಪೀಟ್ ಮಾಡೋದು ಓಕೆ ರಿಪೀಟ್ ಮಾಡಿದಾಗ ನಿಮ್ಗೆ ತಿಳಿತವರು ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಟು ಆಲ್ ಆಫ್ ಯು ಯಾರು ನೀವು ಕ್ಲಾಸ್ ಮಾಡೋದಿಲ್ಲ ಯಾರಿಗೆ ನಿಂತಿ ಬರೋದು ಪಟ್ಟನೆ ಏನಪ್ಪ ಕತ್ಕೊಂಡ್ಬರ್ರಿ ಬಟ್ ಏನ್ ಮಾಡುವ ಕ್ಲಾಸ್ ಸ್ಟಾರ್ಟ್ ಯಾರು ತಿಳಿಯಲ್ಲಪ್ಪ ವಾಪಸ್ ಹೋಗ್ರಿ ಪಾಸ್ ಮಾಡ್ರಿ ಮತ್ತೆ ಪ್ಲೇ ಮಾಡ್ರಿ ಏನು ಬರ್ತದೆ ಬರ್ಬೋರಿ ಸೊ ಇದನ್ನೆಲ್ಲ ಯೂಟಿಲೈಸ್ ಮಾಡ್ಕೋಬಹುದು ಲೈವ್ ಕ್ಲಾಸ್ ಹೋದಾಗಲ್ಲ ಬಟ್ ಇದ್ರದ್ದೇ ಸ್ವಲ್ಪ ಅಡ್ವಾಂಟೇಜಸ್ ಕೂಡ ಅವ ಓಕೆ ಇದನ್ನ ಹೇಳ್ಬಿಡೋದು ಎಫ್ ಇಸ್ ಈಕ್ವಲ್ ಟು 9c ಭಾಗ 32 ಏನ್ರಿ 9c ಭಾಗ 32 ನೆಕ್ಸ್ಟ್ c ಇಸ್ ಈಕ್ವಲ್ ಟು f minus 32 into ಇಲ್ಲಿ 9 ಬೈ 5 ಇಲ್ಲಿ 5 ಬೈ 5 ಏನ್ ಹೇಳ್ಬಿಡುತ್ತೆ f 32 ವಿಮಾನ ಅಂತ ಹೇಳ್ಬಿಡ್ರಿ ಏನ್ ಹೇಳ್ಬಿಡ್ರಿ f 32 ವಿಮಾನ f 32 ವಿಮಾನ ಇಂಟು ಇಲ್ಲಿ 9c ಬೈ 5 ಇಲ್ಲಿ 5 ಬೈ 5 ಅಷ್ಟೇ ಸೋ ಈ ವ್ಯಾಲ್ಯೂಸ್ ಅನ್ನು ಇಟ್ಟಿನಪ್ಪ ಅಂದ್ರೆ ಕನ್ವರ್ಷನ್ ಪಾಸಿಬಲ್ ಅದ ಸೊ ಇದೆಲ್ಲವೂ ಕ್ಲಿಯರ್ ಕ್ಲಿಯರ್ ಇದು ಕನ್ವರ್ಷನ್ ಮಾಡಿ ಅಂದ್ರೆ ಕ್ಲಾಸ್ ಎಂಡ್ ಅಂದ್ರೆ ಈ ಕ್ಲಾಸ್ ಏನಪ್ಪ ಅಂದ್ರೆ ಎರಡು ಸೆಕ್ಷನ್ ಅಂತ ಹೇಳ್ತೀನಿ ಓಕೆ ಒಂದು ಕ್ಲಾಸ್ ಇಗೆ ಒಂದು ಚಾಪ್ಟರ್ ಎರಡು ವಿಡಿಯೋ ಬರ್ತವೆ ಹಿಟ್ ದಿ ಫಸ್ಟ್ ಪಾರ್ಟ್ ವಿಡಿಯೋ ಹಿಟ್ ದಿ ಸೆಕೆಂಡ್ ಪಾರ್ಟ್ ಇದು ಫಸ್ಟ್ ಪಾರ್ಟ್ ವಿಡಿಯೋ ಓಕೆ ಇದು ಸೆಕೆಂಡ್ ಪಾರ್ಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ ಯಾರು ಬರ್ದಿಲ್ಲಪ್ಪ ಅಂದ್ರೆ ರಿಮೈಂಡ್ ಮಾಡ್ರಿ ಅದನ್ನೆಲ್ಲ ಬರ್ಕೊಳ್ಳಿ ನೆಕ್ಸ್ಟ್ ಹೀಟ್ ಈಸ್ ಮೇಜರ್ ಇನ್ ಕ್ಯಾಲೋರಿ ಮೀಟರ್ ಹೀಟ್ ಈಸ್ ಮೇಜರ್ ಇನ್ ಕ್ಯಾಲೋರಿ ಮೀಟರ್ ಟೆಂಪರೇಚರ್ ಇಸ್ ಮೇಜರ್ ಇನ್ heat is measured in calorimeter and temperature is measured in thermometer so heat is measured in calorimeter and temperature is measured in thermometer heat measurement ki aid use martene calorimeter temperature is measure madlika thermometer ee thermometer ga yada bartava yavadri bandu ಕ್ಲಿನಿಕಲ್ ಇನ್ನೊಂದು ಲ್ಯಾಬೊರೇಟರಿ ಒಂದು ಕ್ಲಿನಿಕಲ್ ಥರ್ಮೋಮೀಟರ್ ಇನ್ನೊಂದು ಲ್ಯಾಬೊರೇಟರಿ ಥರ್ಮೋಮೀಟರ್ ಕ್ಲಿನಿಕಲ್ ಥರ್ಮೋಮೀಟರ್ ಅಂದ್ರೆ ಹಾಸ್ಪಿಟಲ್ಸ್ ಯೂಸ್ ಮಾಡ್ತೀವಿ ಅಂತ ಥರ್ಮೋಮೀಟರ್ ಅಂತ ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ಲ್ಯಾಬೊರೇಟರಿ ಅನ್ನು ಯೂಸ್ ಮಾಡೋದು ಯಾವ್ದು ಲ್ಯಾಬೊರೇಟರಿ ಥರ್ಮೋಮೀಟರ್ ಸಿಂಪಲ್ ಒಂದು ರೇಂಜ್ ಅಂತ ಬಿಟ್ಟು ಕ್ಲಿನಿಕಲ್ ಥರ್ಮೋಮೀಟರ್ ಕ್ಯಾನ್ ಮೇಜರ್ ಓನ್ಲಿ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 43 ಡಿಗ್ರಿ ಸೆಲ್ಸಿಯಸ್ ಇಷ್ಟನ್ನು ಮಾತ್ರ ಮೇಜರ್ ಮಾಡ್ತಾರೆ ಯಾವಾಗ ಕ್ಲಿನಿಕಲ್ ಥರ್ಮೋಮೀಟರ್ ಲ್ಯಾಬೊರೇಟರಿ ಥರ್ಮೋಮೀಟರ್ ಕ್ಯಾನ್ ಮೇಜರ್ ಮಾಡ್ತಾರೆ 100 ಡಿಗ್ರಿ ಮೈನಸ್ ಅನ್ನು ಮೇಜರ್ ಮಾಡ್ತಾರೆ ಬಟ್ ಇದೆಲ್ಲ ಕಂಡುಕೊಂಡು ಹೆಸರಿ ಜಸ್ಟ್ ಇದು ನನ್ನ ಕ್ಲಿನಿಕಲ್ ಥರ್ಮೋಮೀಟರ್ ಕ್ಯಾನ್ ಮೇಜರ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 43 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಅಷ್ಟೇ ಇರಲಿ 43 ಇದು ಜಾಸ್ತಿ ಇರಬೇಕಿಲ್ಲ ಅಥವಾ 35 ಇದು ಕಡಿಮೆ ಇರಬೇಕಿಲ್ಲ ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಹಾಸ್ಪಿಟಲ್ ಯೂಸ್ ಮಾಡ್ತೀವಿ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಯೂಸ್ ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಪೇಷಂಟ್ ಯೂಸ್ ಮಾಡ್ತಾರೆ ಸೊ ಅವ್ರ ಟೆಂಪರೇಚರ್ ಇರ್ತದೆ 35 ಮ್ಯಾಗ ಇರ್ತದೆ ಮತ್ತು 43 ಕಡಿಮೆ ಇರ್ತದೆ 43 ಇದ್ರೆ ಕಡಿಮೆ ಇರ್ತದೆ ನಡೀತಾರೆ 43 ಇದ್ರೆ ಜಾಸ್ತಿ ಇದ್ರಪ್ಪ ಅಂತ ತಿಳ್ಕೊಂಡು ಈಗ ಇರಂಗಿಲ್ಲ ಅಷ್ಟು ಟೆಂಪರೇಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾರ್ಮಲ್ ಬಾಡಿ ಟೆಂಪರೇಚರ್ ಇದ್ರೆ 38 ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಇದ್ರೆ 38 ಡಿಗ್ರಿ ಸೆಲ್ಸಿಯಸ್ ಇದೇನ್ರಿ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಪರ್ಸನ್ ಟೆಂಪರೇಚರ್ 38ಕ್ಕಿಂತ ಜಾಸ್ತಿ ಆಗಲಿ 38ಕ್ಕಿಂತ ಕಡಿಮೆ ಆಗಲಿ ಅದನ್ನ ತಿಳ್ಕೊಳ್ಳೋದು ಏನಂತೇಳಿ ನಾವು ಸ್ವಲ್ಪ ಅವ್ನ ಹೆಲ್ತ್ ಸರಿ ಇರುತ್ತೆ ಈ ಕೋವಿಡ್ ಟೈಮಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಟೆಂಪರೇಚರ್ ಚೆಕ್ ಮಾಡ್ತಾರೆ ಅಂತ ಟೆಂಪರೇಚರ್ ಚೆಕ್ ಮಾಡ್ತಾರೆ ಎಲ್ಲರೂ ಅವ್ರ ಒಂದು ಇರ್ತದ ಒಂದು ಟೆಂಪರೇಚರ್ ಚೆಕ್ ಮಾಡೋ ಮೀಟರ್ ಇರ್ತದೆ ಅಲ್ಲಿಂದ ಗುರುತಿರ್ತದೆ ಟೆಂಪರೇಚರ್ 38 ಡಿಗ್ರಿ ಸೆಲ್ಸಿಯಸ್ ಅಂತ 38 ಇದ್ರೆ ಮಾತ್ರ ನಿಮ್ಗೆ ಒಳಗೆ ಬಿಡ್ತಾರೆ ಎಲ್ಲಂದ್ರೆ ಬಿಡಲ್ಲ ಜ್ವರ